ಪಟಪಟ ಅಂತ ಮಾತಾಡೋ ಮಯೂರಿಯವರ ಮಾತುಗಳನ್ನ ಕೇಳೋದೇ ವಂಚಿಂದ. ಹಾಗಿದ್ರೆ ಯಾಕೆ ಮಾತಾಡ್ಸೋಣ ಮಯೂರಿಯವರೇ. ಅವಾಗ್ಲೇ ಹೇಳ್ತಿದ್ವಿ ಜೀವನದಲ್ಲಿ ಗುರಿ ಇಟ್ಕೊಂಡ್ರೆ ಏನೇನ್ ಬೇಕಾದ್ರೂ ಸಾಧಿಸಬಹುದು. ಖಂಡಿತ. ನಿಮ್ಗೆ ಎಲ್ಲೋ ಚಿಕ್ಕದ್ರಲ್ಲಿ ಏನಾದ್ರೂ ನೆನಪಿದ್ಯಾ? ಈ ಹಬ್ಬ ಅಂದ ತಕ್ಷಣ ನಮ್ಗೆ ಬಟ್ಟೆ ನೆನಪಾಗುತ್ತೆ, ಪಟಾಕಿ ನೆನಪಾಗುತ್ತೆ. ಮನೆಯಲ್ಲಿ ಬಟ್ಟೆ ಕೊಡಿಸಿದಾಗ ಅವ್ರಿಗೆ ಚೆನ್ನಾಗಿದೆ ನನಗ್ ಚೆನ್ನಾಗಿಲ್ಲ ಅಂತ ಕಿತ್ತಾಡಿದ್ದು, ಅಪ್ಪ ಅಮ್ಮನ ಜೊತೆ ಕೋಪ ಮಾಡ್ಕೊಂಡಿದ್ದು. ಸಿಕ್ಕಾಪಟ್ಟೆ. ಅಪ್ಪ ಅಮ್ಮನ ಜೊತೆ ಅನ್ನೋದಕ್ಕಿಂತ ನಾವು ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇದ್ವಿ, 14 ಮನೆ ಇತ್ತು. ಅಂಡ್ ಅಲ್ಲಿ ಎಲ್ಲಾ ಫ್ರೆಂಡ್ಸ್ ನಮ್ಗೆ, ಅಂಡ್ ಹಬ್ಬ ಇಲ್ಲದೆ ಇದ್ದಾಗ ಎಲ್ಲಾ ಸೂಪರ್ ಬೆಸ್ಟ್ ಫ್ರೆಂಡ್ಸ್ ಅನ್ನೋ ತರ ತೋರ್ಸ್ಕೊಂತೀವಿ. ಬಟ್ ಹಬ್ಬ ಅಂತ ಬಂದಾಗ ಆಯಮ್ಮ ಸೂಪರ್ ಆಗಿರೋ ಡ್ರೆಸ್ ತಗೊಂಡಿದ್ದಾಳೆ ಈಗ. ಅಂಡ್ ನಾನ್ ನಿಂಗಂದ್ರೆ ಸಿಕ್ಕಾಪಟ್ಟೆ ಚಾಲು ನಾನು ಅವಾಗೆಲ್ಲ, ಈಗ್ಲೂ ಕೂಡ ಒಳ್ಳೆ ತಂದಲ್ಲಿ ಕೆಟ್ಟ ತಂದಲ್ಲ. ಸೊ ಅವಾಗೆಲ್ಲ ನಾನ್ ಬಟ್ಟೆ ಎಲ್ಲ ತಗೊಂಡಿದ್ದು, ನಾನು ಇನ್ನೂ ತಗೊಂಡೇ ಇಲ್ಲ ಅಂತ ಹೇಳ್ತಿದ್ದೆ ಅವ್ರ ಮುಂದೆ. ಬಿಕಾಸ್ ಅವ್ರು ನೋಡ್ಕೊಂಡ್ಬಿಟ್ರೆ ಅದೇ ತರ ಮದ್ವೆ ತರ್ತಾರಲ್ಲ, ಅದಕ್ಕೆ ಎಲ್ಲ ಬಚ್ಚಿಟ್ಕೊಂಡ್ಬಿಡ್ತಿದ್ದೆ, ನಮ್ಮ ಅಪ್ಪ ಅಮ್ಮ ಇನ್ನೂ ಕೊಡ್ಸಿಲ್ಲ ನನಗೆ ಅಂತ ಸುಳ್ಳೆ ಹೇಳ್ತಿದ್ದೆ. ಆಮೇಲೆ ಅವ್ರು ತಂದಿದ್ದು ಪಾಪ ಅವರೆಲ್ಲ ಇನ್ನೋಸೆಂಟ್ ಅಲ್ವಾ, ತೋರ್ಸ್ಬಿಡ್ತಿದ್ರು. ನನಗ್ ಅವಾಗ ಫುಲ್ ಟೆನ್ಷನ್, ನಾನೆಲ್ಲ ನನ್ ಚೆಕ್ ಮಾಡ್ಕೊಂತಿದ್ದೆ, ನನ್ ಬಟ್ಟೆ ಚೆನ್ನಾಗಿಲ್ವಲ್ಲ, ಅವ್ರು ಚೆನ್ನಾಗಿದೆ ಅಲ್ಲ ಅಂತ ಮತ್ತೆ ಕ್ರಾಸ್ ವೆರಿಫಿಕೇಶನ್ ಮಾಡೋ ತರ. ಈ ತರ ಎಲ್ಲ ಒಂದು ಏನಂತಾರೆ ಅರ್ಥ ಇಲ್ಲದೆ, ಅಂದ್ರೆ ಅವಾಗ ನಮ್ ಮನ್ಸೇ ಆಗಿರುತ್ತಲ್ಲ, ನಮ್ಗೆ ಏನು ಮುಂದಾಲೋಚನೆ ಏನು ಇರೋದೇ ಇಲ್ಲ, ಸುಮ್ಮನೆ ಅದೇ ಒಂದು ಖುಷಿ, ಅದೇ ಒಂದು ಖುಷಿ. ಸೊ ಆಮೇಲೆ ಎಲ್ರಿಗೂ ತೋರಿಸಿದೆ ನಂದಿದ್ ಬಟ್ಟೆ ಅಂತ. ಸೊ ಅಮ್ಮಂಗೂ ಮುಂಚೆನೆ ಹೇಳ್ಬಿಡುದು, ನಮ್ ಫ್ರೆಂಡ್ಸ್ ಯಾರ ಕೇಳಿದ್ರೆ ನಾನ್ ಬಟ್ಟೆ ತಗೊಂಡಿಲ್ಲ ಅಂತ ಹೇಳೋದು ಅಂತ. ಬಟ್ ಬಟ್ಟೆ ಕೊಡ್ಸಿ ಅಂತ ಸಿಕ್ಕಾಪಟ್ಟೆ ತಲೆ ತಿಂತಿದ್ದೆ ಅವ್ರಿಗೆ ನಾನು. ಸೊ ಈ ತರ ಎಲ್ಲ ಸಣ್ಣ ಪುಟ್ಟ ನೆನಪು. ಪಟಾಕಿ ಹೊಡಿತೀರಾ? ಪಟಾಕಿ ನೋಡೋಕ್ ಒಂಥರ ಇಷ್ಟ, ಬಟ್ ಹೊಡಿಯಕ್ ಸಿಕ್ಕಾಪಟ್ಟೆ ಕಷ್ಟ, ಭಯ ಆಗತ್ತೆ. ಹೊಡೆದ ಇಲ್ಲ ಇಲ್ಲಿವರೆಗೂ. ಇಲ್ಲ, ಈ ಸುರ್ಸುರ್ ಬತ್ತಿ ಮತ್ತೆ ಅದು ಫ್ಲವರ್ ಪಾಟ್ ಅದೆಲ್ಲ ಆಟ ಆಡಿದೀವಿ. ಅಂಡ್ ಅದು ಇತರ ಬಾಕ್ಸ್ ತರ ಇರುತ್ತಲ್ಲ, ಕೆಂಪಗಿರೋದೊಂದು ಏನು ಪಟಾಕಿ, ಸೊ ಅದು ಫುಲ್ ಹಚ್ಚಕ್ ನನಗ್ ಭಯ. ಆಮೇಲೆ ನನಗೇನಂದ್ರೆ ವೇಸ್ಟ್ ಆಗ್ಬಿಡುತ್ತಲ್ಲ, ಒಂದೇ ಸಲ ಹಚ್ಚಿ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ಸೊ ಅದಕ್ಕೆ ನಾನೇನ್ ಮಾಡ್ತಿದ್ವಿ, ನಾವೆಲ್ಲ ಫ್ರೆಂಡ್ಸ್ ಸೇರ್ಕೊಂಡು ಅದನ್ನ ಬಿಚ್ಚತಿದ್ವಿ ಒಂದೊಂದೇ ಒಂದೊಂದೇ, ಅದು ಸಿಂಗಲ್ ಸಿಂಗಲ್ ಬರುತ್ತಲ್ಲ, ಸೊ ಒಂದೊಂದೇ ಬಿಚ್ಚಿ ಆಮೇಲೆ ಸುಮ್ನೆ ಅವರು ಯಾರು ಆರಾಮಾಗಿ ಸುಮ್ನೆ ಕೂತಿರ್ತಾರಲ್ಲ ಅವ್ರಿಗೆ ಗೊತ್ತಿಲ್ದಂಗೆ ಅವ್ರಿಂದ ಹಚ್ಬಿಡೋದು, ಗೇಟ್ ಮೇಲೆ ಹಚ್ಚೋದು, ಏನೋ ಒಂಥರ ಆ ತರ ಎಲ್ಲ ತರಲೆ ಮಾಡಿದ್ ನೆನಪು. ಇನ್ನೂ ಏನಾದ್ರೂ ತಮಾಷೆ ಪ್ರಸಂಗಗಳು ನಿಮ್ಗೆ ನೆನಪಾಗುತ್ತಾ? ದೀಪಾವಳಿ ಅಂದ ತಕ್ಷಣ ಈ ನಾಯಿ ಬಾಲಕ್ಕೆ ಪಟಾಕಿ ಕೊಟ್ಟದ್ದು, ಅಂದ್ರೆ ಅಂತದೆಲ್ಲ ಮಾಡಿಲ್ಲ. ಬಟ್ ಅದೇ ಗೊತ್ತಿಲ್ಲದೆ ಇರೋ ಹಾಗೆ ಈಗ ನಮ್ಮ ಏನು ನಮ್ಮ ನಮ್ಮ ಏರಿಯಾದಲ್ಲಿ ಫೆಮಿಲಾ ಐಸ್ ಕ್ರೀಮ್ ಅಂತ ಕಿಚ್ಕೊಂಡು ಅಜ್ಜ ಬರ್ತಿದ್ದ. ಸೊ ನಾವೆಲ್ಲ ಒಂದ್ ಸ್ವಲ್ಪ ಡಿಸ್ಕೌಂಟ್ ಕೇಳ್ತಿದ್ವಿ ಅವ್ರಿಗೆ, ನಮ್ ಮನೇಲೆಲ್ಲ ಚೌಕಟ್ಟಿತ್ತು ಇಷ್ಟೇ ಕೊಡೋದು, ಆಮೇಲೆ ಡೈಲಿ ನಮ್ ದುಡ್ಡು ಕೊಡ್ತಿದ್ದಿಲ್ಲ. ಸೊ ಸ್ಕೂಲ್ಗೆ ಹೋಗೋ ಟೈಮ್ ಅಲ್ಲಿ 1 ರೂಪಾಯಿ 2 ರೂಪಾಯಿ 5 ರೂಪಾಯಿ ಕೊಡ್ತಿದ್ರು, ಅಷ್ಟೇ ನಮ್ಮ ಇದಿತ್ತು ನಮ್ ತಂದೆ. ಹಾ, ಪಾಕೆಟ್ ಮನಿ, ಅದಕ್ಕಿಂತ ಜಾಸ್ತಿ ಕೊಡ್ತಾನೆ ಇರ್ಲಿಲ್ಲ. ಸೊ ಡಿಸ್ಕೌಂಟ್ ಕೇಳಿದಾಗ ಹಾ ಯಪ್ಪ ಐಸ್ ಕ್ರೀಮ್ ಡಿಸ್ಕೌಂಟೇ ಮಾಡ್ತಿದ್ದಿಲ್ಲ. ಸೊ ನಾವು ಹಾಕಲ್ಲ ಇನ್ನಪ್ಪ ಅಪ್ಪ ಅವರು. ಸೊ ನಾವೇನ್ ಮಾಡ್ತಿದ್ವಿ, ಹಬ್ಬದ ಟೈಮು ಬರೋರು ಅವರು. ಸೊ ಒಂದ್ ನೆನಪು ಏನಂದ್ರೆ ದೀಪಾವಳಿ ಹಬ್ಬದ ಟೈಮು ಅವ್ರು ಬಂದಿದ್ರು. ನಾವು ಎಷ್ಟು ನೋಡಿ ಎಷ್ಟು ಕೆಟ್ಟವಳಿದೆ, ಈಗ್ಲೂ ನನ್ಗೆ ಬೇಜಾರಾಗತ್ತೆ ಅದನ್ನ ನೆನಪಿಸ್ಕೊಂಡ್ರೆ. ಅವ್ರಿಗೆ ಅವ್ರದ ತರ ತಳ್ಕೊಂಡು ಹೋಗೋದಿರುತ್ತೆ. ಸೊ ಅವ್ರ ಟೈರ್ ಮೇಲೆಲ್ಲ ಇಟ್ಬಿಡೋದು ಅವ್ರಿಗೆ ಗೊತ್ತಿಲ್ಲದೆ ಇರೋಂಗೆ. ನಮ್ದೊಂದು ದೊಡ್ಡ ಗ್ಯಾಂಗ್ ಇತ್ತು, ಸೊ ನಾವೆಲ್ಲ ಸೇರಿ ಅವ್ರಿಗೊಂದ್ ಸ್ವಲ್ಪ ಕಷ್ಟ ಕೊಡೋ ತರ ಮಾಡ್ತಿದ್ವಿ. ಈ ತರ ಅಲ್ಲ, ಈಗ್ಲೂ ಗ್ಯಾಂಗ್ ಮೇಂಟೈನ್ ಮಾಡ್ತಿದ್ದೀರಾ? ಎಲ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸಮಯ ಸಿಕ್ಕಾಗ. ಹೌದು, ಈಗ ಎಲ್ರೂ ಅವ್ರವ್ರ ಕೆಲ್ಸದಲ್ಲಿ ಅವ್ರವ್ರ ಜವಾಬ್ದಾರಿಯಲ್ಲಿ ಬ್ಯುಸಿ ಆಗಿದ್ದಾರೆ. ಅಂಡ್ ನಾನ್ ಬೇರೆ ಈಗ ಬ್ಯಾಂಗ್ಳೂರ್ ಶಿಫ್ಟ್ ಆಗಿದ್ದೀನಿ, ಸೊ ನಂಬಿರೋದು ಹುಬ್ಳಿ ಗ್ಯಾಂಗ್. ಸೊ ಅವರು ಬೇರೆ ಬೇರೆ ಕಡೆ ಡಿಸ್ಪರ್ಸ್ ಆಗಿದ್ದಾರೆ. ಸೊ ಐ ಥಿಂಕ್ ಹೇಳ್ದಾಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಷ್ಟೇ. ಈ ಹುಬ್ಬಳ್ಳಿ ಹುಡುಗಿ ಬೆಂಗಳೂರ್ ಕಡೆ ಬಂದಿದ್ದು ಯಾಕೆ, ಯಾವಾಗ ಅನ್ನಿಸ್ತು ನಿಮ್ಗೆ ನಾನು ನಟಿ ಆಗ್ಬೇಕು, ಯಾವೊಂದು ಇನ್ಸಿಡೆಂಟ್ ನಿಮ್ಗೆ? ಐ ಥಿಂಕ್ ಅನಿಸ್ತು ಅಂತ ಬರ್ಲೇ ಇಲ್ಲ. ಐ ಥಿಂಕ್ ಶಾರದೆ ತಾಯಿ ತಾನಾಗ್ತಾನೆ ನನ್ನನ್ನ ಬರ್ಮಾಡ್ಕೊಂಡಿದ್ದಾಳೆ ಈ ಒಂದು ಇಂಡಸ್ಟ್ರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ನಾನು ನಿರೂಪಕಿ ಆಗ್ಬೇಕು, ನ್ಯೂಸ್ ರಿಪೋರ್ಟರ್ ಆಗ್ಬೇಕು, ಜರ್ನಲಿಸ್ಟ್ ಆಗ್ಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು ನನಗೆ.
ಸೊ ಬಿಕಾಂ ಇನ್ನೇನ್ ಮುಗಿಸ್ತಾ ಆ ಟೈಮ್ ಅಲ್ಲಿ ಪಿ ಯು ಸಿ ಮಧ್ಯದಲ್ಲಿ ನಮ್ಮ ಹುಬ್ಳಿ ಕಡೆ ಒಂದು ಡಾನ್ಸ್ ರಿಯಾಲಿಟಿ ಶೋ ದವ್ರು ಬಂದಿದ್ರು. ಸೊ ನಮ್ಗೆಲ್ಲ ಅಯ್ಯೋ ಶೂಟಿಂಗ್ ದವ್ರು ಬಂದಿದ್ದಾರೆ ಅಂತ ಕೈ ಕಾಲೇ ಆಡ್ತಿರ್ಲಿಲ್ಲ. ಸೊ ನಾವೆಲ್ಲ ಧಾರವಾಡಕ್ಕೆ ಕ್ಯಾಂಪಸ್ ಹತ್ಕೊಂಡು ಹೋದ್ವಿ. ಆಡಿಷನ್ ಕೊಟ್ಟೆ, ನಾನು ಕಲ್ತಿದ್ದೀನಿ ಡಾನ್ಸ್ ನ ಆಲ್ಮೋಸ್ಟ್ 14 ಇಯರ್ಸ್. ನೀವು ಆಚಾರ್ಯ ಫ್ರೀ ಸ್ಟೈಲ್, ಫ್ರೀ ಸ್ಟೈಲ್ ಅಂಡ್ ಸೆಮಿ ಕ್ಲಾಸಿಕ್. ಸೊ ಆ ಒಂದು ಕಿಚ್ಚಿತ್ತು ನನಗೆ. ಸೊ ಹೋಗ್ಬೇಕು ಅಂತ ಆಡಿಷನ್ಸ್ ಕೊಟ್ಟೆ, ಆಡಿಷನ್ಸ್ ಅಲ್ಲಿ ಸೆಲೆಕ್ಟ್ ಆಗ್ಬಿಟ್ಟೆ. ಅಷ್ಟೊಂದ್ ಜನ ಆಡಿಷನ್ಸ್ ಕೊಟ್ಟೆ, ನನ್ನ ಫ್ರೆಂಡ್ಸು ಕೊಟ್ಟಿದ್ರು, ಅವರೆಲ್ಲ ಆಗಿದ್ದಿಲ್ಲ, ಅವಾಗೆಲ್ಲ ನೋಡಿದ್ರ ನಾನೇ ಗ್ರೇಟು ಅಂತ ಹೇಳ್ಕೊಂತದ್ದೆ. ಆ ಡಾನ್ಸ್ ರಿಯಾಲಿಟಿ ಶೋ ಒಂದು 4-5 ಎಪಿಸೋಡ್ ಮಾಡಿದೆ. ಅಂಡ್ ದೆನ್ ಬಿಕಾಸ್ ಬ್ಯಾಂಗ್ಳೂರ್ ಹುಬ್ಳಿ ಓಡಾಟ ಸಿಕ್ಕಾಪಡೆ ಕಷ್ಟ ಆಯ್ತು. ಅಂಡ್ ನಮ್ಮ ತಂದೆಗೆ ನನ್ನ ಎಜುಕೇಶನ್ ಬಗ್ಗೆ ತುಂಬಾ ಭಯ ಆಯ್ತು. ಸೊ ದಟ್ಸ್ ವೈ ಐ ವೆಂಟ್ ಬ್ಯಾಕ್ ಟು ಹುಬ್ಳಿ. ಅದೇ ನಿರೂಪಣೆ ಮತ್ತೆ ಪಾರ್ಟ್ ಟೈಮ್ ಅರ್ನಿಂಗ್ ಜೊತೆಗೆ, ಆದ್ರೆ ಕಾಲೇಜ್ಗೆ ಹೋಗೋದು, ಬಂಕ್ ಹೊಡಿಯೋದು, ಮತ್ತೆ ನಮ್ಮ ಶೋಸ್ಗಳು ಅದು ಇದು ಅಂತ ಸಿಕ್ಕಾಪಟ್ಟೆ ಬ್ಯುಸಿ ಆಗ್ಬಿಟ್ಟೆ. ಇನ್ನೇನ್ ಬಿಕಾಂ ಮುಗೀತಾ ಬಂತು, ನೆಕ್ಸ್ಟ್ ಏನು ಅನ್ನೋ ಪ್ರಶ್ನೆ ಬಂದಾಗ ನಾನು ಜರ್ನಲಿಸ್ಟ್ ಆಗ್ಬೇಕು ಅಷ್ಟೇ. ಸಂಜೀವ್ ಸರ್ ಅಂತ ಆ ಡಾನ್ಸ್ ರಿಯಾಲಿಟಿ ಶೋ ಡೈರೆಕ್ಟರ್, ಅವರಿಗೆ 1,000 ಕರೆ ಮಾಡಿರ್ಬೋದು ನಾನು. ಸರ್ ನನ್ಗೇನಾರ ಒಂದಿದ್ರೆ ಹೇಳಿ ಸರ್, ನಿರೂಪಕಿ ಆಗ್ಬೇಕು ಅಂತ ಚಾನ್ಸ್ ಕಟ್ಸಿ ಸರ್, ಸಿಕ್ಕಾಬಿಡೋ ತಲೆ ತಿಂದಿನಿ ಪಾಪ ಅವರಿಗೆ. ಸೊ ಒಂದಿನ ಅವ್ರೇನ್ ಮಾಡಿದ್ರು, ಟಿವಿ ಶೋ ಎಲ್ಲ ಈಗ ಸದ್ಯಕ್ಕಂತೂ ಇಲ್ಲ, ಆಂಕರಿಂಗ್ ಓಪನಿಂಗ್ಸ್ ಯಾವುದೂ ಇಲ್ಲ, ನೀವು ಬೇಕಿದ್ರೆ ಅಶ್ವಿನಿ ನಕ್ಷತ್ರ ಅಂತ ಒಂದು ಆಡಿಷನ್ಸ್ ನಡೀತದೆ, ಬಂದ್ ಟ್ರೈ ಮಾಡಿ ಅಂತ. ಅವಾಗ ನಾನು ಅಯ್ಯೋ ಏನಪ್ಪ ಇದು, ಈಗ ಆಕ್ಟಿಂಗ್ ಅಂತ ನಮ್ಮ ಅಮ್ಮಂಗೆ ಹೇಳಿದೆ. ಸರ್ ಅಮ್ಮ ಮನೆಯಲ್ಲೇ ಎಷ್ಟು ಆಕ್ಟಿಂಗ್ ಮಾಡ್ತೀಯ, ಅಲ್ಲಿ ಹೋಗಿ ಮಾಡಕ್ಕೆ ಏನು ಅಂತ. ಸೊ ಅವರೇ ಇಷ್ಟು ಸಪೋರ್ಟ್ ಮಾಡಿದ್ರು. ನಮ್ಮ ತಂದೆಗೆ ಭಯ ಇತ್ತು. ನಮ್ಮ ತಂದೆ ಅಂದ್ರೆ ಒಂಥರ ಭಯ ಅಂದ್ರೆ, ನಾನಿಲ್ಲಿ ಬಂದು ನಾನ್ ಸೋತ್ರೆ ನಾನ್ ನೋವು ತಿಂತೀನಿ ಅನ್ನೋ ಭಯ ಇತ್ತು, ಬಿಟ್ರೆ ಬೇರೆ ಏನೂ ಇರಲಿಲ್ಲ. ಸೊ ಬಟ್ ಸ್ಟಿಲ್ ಬಂದೆ, ಸೆಲೆಕ್ಟ್ ಆದೆ. ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ನಿಂತಾಗ ಹೇಗನ್ನಿಸ್ತು, ಏನ್ ಡೈಲಾಗ್ ಇತ್ತು ನಿಮ್ದು? ಆ ಡೈಲಾಗ್ ಡೈಲಾಗ್ ಆಕ್ಚುಲಿ ಎಲ್ರಿಗೂ ಗೊತ್ತಿದೆ, ಇದು ನಾನು ಸುಮಾರು ಕಡೆ ಹೇಳಿದೀನಿ. ಬಟ್ ಏನಂದ್ರೆ, ಆಡಿಷನ್ಸ್ ಫಸ್ಟ್ ಆಫ್ ಆಲ್ ರೂಢಿ ಇಲ್ಲ. ನಿರೂಪಕಿಯಾಗಿ ನಿಮ್ಗೂ ಗೊತ್ತಿರುತ್ತೆ, ನಾವು ಮನ್ಸಿಗೆ ಬಂದಿದ್ ಮಾತಾಡ್ತೀವಿ, ನಮ್ಗೆ ಸ್ಕ್ರಿಪ್ಟ್ ಎಲ್ಲ ಇರಲ್ಲ. ಸೊ ಇದೇ ತರ ಒಂದು ಸ್ಟುಡಿಯೋದಲ್ಲಿ ಫಸ್ಟ್ ಆಫ್ ಆಲ್ ಬ್ಯಾಂಗ್ಳೂರಿಗೆ ಬಂದಿದ್ದೀನಿ, ಅದೇ ಒಂದ್ ದೊಡ್ಡ ವಿಷಯ ನಮ್ಗೆ. ಓ, ಹುಬ್ಳಿಯಿಂದ ಬ್ಯಾಂಗ್ಳೂರ್ ಇದು, ನಾವು ಬ್ಯಾಂಗ್ಳೂರ್ ಅಲ್ಲಿ ಇದೀವಿ. ಆಮೇಲೆ ಫೋನ್ ಏನಾದ್ರೂ ಬಂದ್ರು ಫಸ್ಟ್ ಡೈಲಾಗ್ ನಾವ್ ಹಿಂಗೆ ಹೇಳೋದು, ಬ್ಯಾಂಗ್ಳೂರ್ ಅಲ್ಲಿ ಇದೀವಿ, ಬ್ಯಾಂಗ್ಳೂರ್. ಸೊ ಅಷ್ಟು ನಮ್ಗೆ ಹೆಮ್ಮೆ, ನಾವು ಬ್ಯಾಂಗ್ಳೂರಿಗೆ ಬಂದಿದೀವಿ ಅನ್ನೋದೇ. ಸೊ ಆ ಟೈಮಲ್ಲಿ ಹಂಗಿತ್ತು. ಇನ್ನೇನು ಆಡಿಷನ್ಸ್ ಕೊಡ್ಬೇಕು ಅಂತ ಸ್ಟುಡಿಯೋ ಎಂಟರ್ ಆದ್ರೆ ಅಲ್ಲಿ ಆರು ಜಗದೀಶ್ ಸರ್ ಕೂತಿದ್ದಾರೆ, ಒಂದ್ ಕ್ಯಾಮ್ರಾ ಇದೆ, ಒಂದಿಷ್ಟು ಜನ ಇದ್ದಾರೆ, ಅಂಡ್ ನಮ್ಮಮ್ಮ ಹೊರಗಡೆ ವೇಟ್ ಮಾಡ್ತಿದ್ದಾರೆ. ಸೊ ಆಡಿಷನ್ ಏನ್ ಮಾಡ್ಕೊಂಡಿದ್ದೀರಾ ಅಂತ ಒಂದಿಷ್ಟು ಪ್ರಶ್ನೆ ಕೇಳಿದ್ರು. ಹಾ ಹೂ ಅಂತ ಮಾತಾಡಿದೆ, ಕಾನ್ಫಿಡೆನ್ಸ್ ಅಲ್ಲೇ ಮಾತಾಡಿದೆ. ಅಲ್ಲಿ ಅಸೋಸಿಯೇಟ್ ಇದ್ರು ಅವರು, ಅಸೋಸಿಯೇಟ್ ಡೈರೆಕ್ಟರ್, ಅವರು ನನಗೆ ಪ್ರಪೋಸ್ ಮಾಡ್ತಾರೆ, ನಾನು ಅದಕ್ಕೆ ರಿಯಾಕ್ಷನ್ ಮಾಡಬೇಕು ಇಲ್ಲ ಅಂತ ಏನೋ ಹೇಳಬೇಕು. ಸೊ ಅದು ನಾನು ಫಸ್ಟ್ ಸೀನ್, ಫಸ್ಟ್ ಟೈಮ್ ನಾನು ಸಿನಿಮಾ ಕ್ಯಾಮ್ರಾನ ಫೇಸ್, ಅಂದ್ರೆ ಸೀರಿಯಲ್ ಕ್ಯಾಮ್ರಾನ ಫೇಸ್ ಮಾಡಿದ್ದು. ಆವಾಗ ಹೆಂಗೆಂಗೋ ಮಾಡಿದೆ. ಸೊ ಐ ಥಿಂಕ್ ದಟ್ ಇಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ಫೇಸಿಂಗ್ ದ ಕ್ಯಾಮ್ರಾ. ಹೇಗಿತ್ತು ಅಮ್ಮನ ರಿಯಾಕ್ಷನ್, ಹೇಗಿತ್ತು? ಅಮ್ಮ ಅಮ್ಮ ಅಮ್ಮನೇ ಅಲ್ವಾ, ಅಂದ್ರೆ ಆವಾಗ್ಲೇ ಹೇಳಲಿಲ್ಲ ಅವ್ರು ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ. ನಮ್ಮ ಅಮ್ಮ ಅಂತೂ ಅಲ್ಲಿ ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸು, ಅಲ್ಲಿ ಚಾನಲ್ದವ್ರು, ಯಾಕಂದ್ರೆ ನಮ್ಮ ಫಸ್ಟ್ ಟೈಮ್ ಅಲ್ವಾ ಚಾನಲ್ ಅನ್ನೋದೇ ಫಸ್ಟ್ ಟೈಮ್. ಸೊ ನಮ್ಮ ಅಮ್ಮ ಎಲ್ರಿಗೂ, ಇನ್ನೇನು ಸಾಯಂಕಾಲ ಟ್ರೈನ್ ಇತ್ತು ನಮ್ದು, ಹೊರಡ್ಬೇಕಿತ್ತು ಜನಶತಾಬ್ದಿ ಎಕ್ಸ್ಪ್ರೆಸ್ ಇಂದ. ಸೊ ನಮ್ಮಅಮ್ಮ ಎಲ್ರಿಗೂ ಇದು ಪ್ಲೀಸ್ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಡಿ, ಸೆಲೆಕ್ಟ್ ಮಾಡೋಣ ಬಾ ಅಮ್ಮ, ಹೋಗೋಣ ಬಾ, ಅವ್ರಿಗೆ ಇಷ್ಟ ಆದ್ರೆ ಸೆಲೆಕ್ಟ್ ಮಾಡ್ಕೊಂತಾರೆ ಅಂತ ಹೇಳ್ತಿದ್ದೀನಿ. ಆದ್ರೂ ತಾಯಿಗಿರುತ್ತಲ್ಲ ಹೆತ್ತವ್ರನ್ನ, ಅಂದ್ರೆ ನಮ್ಮ ಮಕ್ಕಳು ಬೆಳಿಬೇಕು ಅಂತ ಅವ್ರಿಗಿದ್ದೇ ಇರುತ್ತೆ. ಸೊ ಅಷ್ಟು ಫೋರ್ಸ್ ಮಾಡಿ ಎಲ್ರಿಗೂ ಒಂದು ಇನ್ವಿಟೇಷನ್ ಕಾರ್ಡ್ ಕೊಟ್ಬಿಟ್ಟಿದ್ರು, ಅವ್ರು ನಮ್ಗೆ ಹೇಳಿ ಅವ್ರ ಸಿಕ್ಕಾಬಿಡೆ ಕಷ್ಟಪಟ್ಟಿದ್ದಾಳೆ ಅವ್ರಿಗೆ ಕೊಡಿಸಿ ಅಂತ. ಬಟ್ ಇನ್ನೇನು ಸಾಯಂಕಾಲ ಹೊರಡ್ತಿದೀವಿ, ಆವಾಗ ಫೋನ್ ಬರುತ್ತೆ, ನಾವು ಆಟೋದಲ್ಲಿದ್ವಿ, ನೀವು ಆಡಿಷನ್ ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿದ್ರು. ಇಲ್ಲ, ಆಕ್ಚುಲಿ ಆಫೀಸಿಗೆ ಬಾ ಅಂತ ಹೇಳಿದ್ರು, ಆಡಿಷನ್ ಚೆನ್ನಾಗಿ ಮಾಡಿದ್ದೀರಾ ಬನ್ನಿ ಅಂತ ಹೇಳಿದ್ರು. ಸೊ ಹಂಗೆ ಯೂಟರ್ನ್ ತಗೊಂಡ್ವಿ, ಟ್ರೈನ್ ಕ್ಯಾನ್ಸಲ್. ಸೊ ಅಲ್ಲಿ ಫುಲ್ ನನಗೆ ಸಿಕ್ಕಾಪಡೆ ಖುಷಿ ಆಗೋಯ್ತು. ಅಂಡ್ ದೆನ್ ಹೋದೆ, ಆವಾಗ ಧ್ವನಿ ಬೇರೆ ಹೋಗಿತ್ತು, ಕಾಗೆ ಪುಕ್ಕ ಗೂಬೆ ಪುಕ್ಕ. ಇದನ್ನ ಒಂದು ಎಷ್ಟ್ ಸಲ ಹೇಳ್ತೀಯ ಅಂದ್ರೆ ಕನ್ನಡದ ಸ್ಪಷ್ಟತೆ ಹೆಂಗಿದೆ, ನಾನು ಹೇಗ್ ಮಾತಾಡ್ತೀನಿ ಅನ್ನೋದನ್ನ ಚೆಕ್ ಮಾಡಿದ್ರು. ಅಂಡ್ ದೆನ್ ಸೆಲೆಕ್ಟ್ ಅಂತ ಹೇಳಿದ್ರು. ಸೊ ಹಾಗೆ ನನ್ನ ಜರ್ನಿ ಒಂದಾದ್ಮೇಲೆ ಒಂದು ನನಗೆ ಅರಿವಿಲ್ಲದೆ ಎಲ್ಲೋ ಒಂದು ಕಡೆ ನಾನು ನನ್ನ ಜೀವನನ ಒಂದು ಮನೆ ಕಟ್ಟೋ ಮುಂಚೆ ಸ್ಲ್ಯಾಬ್ ಮಾಡ್ತಾರಲ್ಲ, ಸೊ ಆ ಸ್ಲ್ಯಾಬ್ ಈಗ ಸದ್ಯಕ್ಕೆ ಕಟ್ಕೊಂಡಿದ್ದೀನಿ, ಇನ್ನು ಏರ್ಸ್ಬೇಕು ಅಷ್ಟೇ ಬಿಲ್ಡಿಂಗ್ ನ. ಸೀರಿಯಲ್ ವರ್ಗ ಮಾತಾಡಿದೀವಿ, ಸಿನಿಮಾದ ಕತೆ ಮಾತಾಡೋಣ ಬ್ರೇಕ್ ಆದ್ಮೇಲೆ. ಈಗ ಬ್ರೇಕ್ ಆದ್ಮೇಲೆ ಮಯೂರಿಯವರ ಸಿನಿ ಜರ್ನಿ ಹೇಗ್ ಶುರುವಾಯ್ತು, ಹೇಗ್ ನಡೀತಾ ಇದೆ ಎಲ್ಲ ಮಾತುಕತೆ ಮಾಡೋಣ. ಕೃಷ್ಣ